ಕ್ಷೇತ್ರದಲ್ಲಿ ಸಾಧನೆ ಕೈದ ಗಣ್ಯರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಹುಲಗವಾಡಿ ಗ್ರಾಮಸ್ಥನಿಂದ ಸನ್ಮಾನ. ಹೌದು, ಆಗಸ್ಟ್ 15 ಭಾರತದಲ್ಲಿ ಸ್ವಾತಂತ್ರ್ಯ ದಿನವನ್ನ ವಿಜೃಂಭಣೆಯಿಂದ ಆಚರಿಸಲಾಗಿದೆ. 1947ರಲ್ಲಿ ಭಾರತವು ಬ್ರಿಟಿಷ್ ಶಾಸನದಿಂದ ಮುಕ್ತಿಯಾಗಿದ್ದು ಈ ದಿನವು ದೇಶದ ಸ್ವಾತಂತ್ರ್ಯವನ್ನು ಆಚರಿಸುವಂತಾಗಿದೆ. ಈ ದಿನವು ರಾಷ್ಟ ಧ್ವಜಾರೋಹಣ, ಸೇನಾ ಪರೇಡ್ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗಿದೆ. ದೇಶಕ್ಕೆ ಅನ್ನ ಕೊಡುವ ರೈತ ಹಾಗೂ ಗುಡಿಯಲ್ಲಿ ದೇಶ ಕಾಯ್ತಾ ಇರುವ ಸೈನಿಕರಿಗೆ ವಿಶೇಷ ಗೌರವ ನೀಡಲಾಗಿದೆ. ಅದೇ ರೀತಿಯಾಗಿ ಹುಲಗಬಾಳಿ ಗ್ರಾಮಸ್ಥರು ವಿವಿಧ ರೀತಿಯಲ್ಲಿ ಸಾಧನೆಗೈದ ಗ್ರಾಮದ ವ್ಯಕ್ತಿಗಳನ್ನು ಗುರುತಿಸಿ ಹುಲಗಬಾಳಿ ಗ್ರಾಮಸ್ಥರಿಂದ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು. ಮೊದಲನೇದಾಗಿ ವಿಕಾಸ್ ಬಹದ್ದೂರು ದಳವ 2022-23ನೇ ವರ್ಷದಲ್ಲಿ ನ್ಯಾಯದ ತಕ್ಕಡಿ ತೂಗಿ ನ್ಯಾಯಾಧೀಶರಾಗಿ ಆಯ್ಕೆಯಾದರೆ ಬಂದಾಗ ತಮ್ಮ ಜೀವನದ ಹಂಗನ್ನು ತೊರೆದು ಹಗಲು ರಾತ್ರಿ ಎರಡೆ ತಮ್ಮ ಸೇವೆಯನ್ನು ಸಲ್ಲಿಸಿದ ಗಿರೀಶ್ ಜಮಖಂಡಿ, ನಾಗರಾಜ ಕಂಬ್ಳೆ, ಪಿಡಿಒ ರಾಘವೇಂದ್ರ ಘಳಗೆ, ಅಣ್ಣಪ್ಪ ಡೋಯಿಪಡೆ, ಶಿವು ಲೈನ್ಮ್ಯಾನ್, ಗಡ್ಡೇಕರ್ ಡಾಕ್ಟರ್ ಮಾಯಪ್ಪ ಅಡಗಲಿ, ತಮ್ಮ ಅಡಗಲಿ ಬಾಳು ಅಡಗಲಿ, ಖಾಜಾ ಸಾಬ ಗಡ್ಡೇಕರ್, ರಾಜು ಗಡ್ಡೇಕರ್ ಎಲ್ಲರಿಗೂ ಗೌರವಿಸಿ ಗ್ರಾಮಸ್ಥನಿಂದ ಸನ್ಮಾನಿಸಲಾಗಿದೆ. ಅಲ್ಲಾಉದ್ದೀನ್ ಶೇಖ್, ನ್ಯೂಸ್ ಪ್ರೈಮ್, ಚಿಕ್ಕೋಡಿ. ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಧ್ವಜಾರೋಹಣ ಕಾರ್ಯಕ್ರಮ ಮತ್ತು ಹುಲಗಬಾಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸಂದಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಮಹನೀಯರು ಮೊನ್ನೆ ಬಂದಂತ ನೆರೆ ಪ್ರವಾಹದಲ್ಲಿ ಜನಸಾಮಾನ್ಯರಿಗೆ ತಮ್ಮದೇ ಸೇವೆಯನ್ನು ನೀಡುತ್ತಾ ತಾವು ಕೇವಲ ಸರ್ಕಾರಿ ಅಧಿಕಾರಿಗಳು ಅಷ್ಟೇ ಅಲ್ಲ, ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಸಾಮಾನ್ಯ ಜನರ ಕುಂದುಕೊರತೆಗಳನ್ನು ಮನವರಿತು ಅದನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಅವರಿಗೆ ಮತ್ತು ಈ ಊರಿನಲ್ಲಿರ್ತಕ್ಕಂಥ ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು, ಹಲವಾರು ಸಿಬ್ಬಂದಿ ವರ್ಗದವರು, ಅವರು ಸಹ ಬಹಳ ಅಚ್ಚುಕಟ್ಟಾಗಿ ನೆರೆ ಪ್ರವಾಹನ ನೆರವೇರಿಸುತ್ತಾರೆ. ಅವರಿಗೆಲ್ಲರಿಗೂ ನಾ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ